Hey guys, welcome to day 49 of 100 day transformation ಮತ್ತೆ ಡೇ 3 ಆಫ್ ಚಿಕ್ಕಮಂಗ್ಳೂರ್ ಟ್ರಿಪ್ಪು. ಸೊ ಇವತ್ತು ಲಾಸ್ಟ್ ಡೇ, ಮನೆಗೆ ಓಡ್ತಾ ಇದ್ರಿ. ಹೋಗೋವಾಗ ಆದಷ್ಟು ನಾನು ಡಯಟ್ ಎಷ್ಟು ಕಂಟ್ರೋಲ್ ಮಾಡ್ಕೊತೀನಿ ಕಂಡು ಮಾಡ್ತಾ ಇದ್ದೀನಿ ನನ್ನ ಕೈಯಲ್ಲಿ ಆದಷ್ಟು. ಸೊ ಹೆಂಗೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರಿ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡಬೇಕಾಗಿತ್ತು. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಏನಂತಂದಿದ್ರಿ, ಮತ್ತೆ ರೂಮ್ ಚೆಕ್ಔಟ್ ಮಾಡಿದ್ರಿ. ಆನ್ ದ ವೇ ಹೋಗೋವಾಗ ಕಬ್ಬಿನ ಜ್ಯೂಸ್ ಕುಡಿಬೇಕಂದ್ರು, ಫ್ರೆಂಡ್ಸ್ ಅವ್ರು ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡ್ರು. ಅದಾಗ್ತಾ ನಾನು ಕಲಂಗಡಿ ಹಣ್ಣಿಗೆ ಕಾಣಿಸ್ಕೊಂಬಿಟ್ಟು ನಿಲ್ಲಿಸಿ ಒಂದು 3 ಪ್ಲೇಟ್ ಕಲಂಗಡಿ ಹಣ್ಣು ತಿನ್ಬಿಟ್ಟೆ, ತಿನ್ಬೇಕು ಅನಿಸ್ತಾ ಇತ್ತು ಅಂತ. ಸೊ ಹೇಗೂ ಆನ್ ದ ವೇ ಕುಣಿಗಲ್ ಕಡೆ ಬರ್ತಾ ಇದ್ರಿಂದ ನಾವು, ಸೊ ರೀಸೆಂಟಾಗಿ ಫೇಮಸ್ ಆಗಿರೋ ಇದು ಪಂಚಮುಖಿ ಆಂಜನೇಯ ಅದು ಸ್ಟ್ಯಾಚು ಮಾಡಿದ್ರು. ಸೊ ಇತ್ತು ಅಂತ ಗೊತ್ತಾಯಿತು. ಸೊ ಅಲ್ಲಿ ಬಂದು ವಿಸಿಟ್ ಹಾಕೊಂಡು ಅಲ್ಲೊಂದು ನಮಸ್ಕಾರ ಹಾಕೊಂಡು ಅವ್ರಿಗೆ ಅಮ್ಮಗೆ ಚಿಕನ್ ಮತ್ತು ಮೊಟ್ಟೆ ಮಾಡೋಕ್ಕೆ ಕೇಳಿದ್ದೆ. ಸೊ ಚಿಕನ್ ಮತ್ತು ಮೊಟ್ಟೆಯಲ್ಲಿ ಆಮ್ಲೆಟ್ ಏನಿತ್ತು, ಸೊ ಆಮ್ಲೆಟ್ ಮಾಡಿಕ್ಕಿದ್ರು. ಸೊ ನಾನು ಇಷ್ಟಪಟ್ಟು ತಿನ್ನೋ ಒಂದು ಆಮ್ಲೆಟು. ಸೊ ಅದಾದಮೇಲೆ ಬಂದಿದ್ದ ತಕ್ಷಣ ಸ್ವಲ್ಪ ಆಟಾಡ್ಕೊಂಡು, ಸೊ ಫ್ರೆಶಪ್ ಆಗಿ ಅದಾದಮೇಲೆ ನನ್ನ ಆಮ್ಲೆಟ್ ಏನಿತ್ತು ತುಂಬ ಒಂದು 2-3 ಡೇಸ್ ಆಗಿ ತಿಂದು. ಸೊ ತಿನ್ಬೇಕಂತ ಸಿಕ್ಕಂದ್ಬಿಟ್ಟು ಆಮ್ಲೆಟ್ ಎಲ್ಲ ತಿನ್ ಮುಗಿಸ್ಕೊಂಡೆ ತಿಂದೆ. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಡಿನ್ನರು ಮುಗಿಸ್ಕೊಂಡೆ. ಸೊ ರೈಸು, ರಸಮ್ಮು, ಚಿಕನ್ನು. ಸೊ ಸ್ವತಃಕ್ಕೆ ಅದು ತಿನ್ನಕ್ಕೆ ಹೋಗಿಲ್ಲ ಬಿಕಾಸ್ ಕಲಂಗಡಿ ಹಣ್ಣು ಜಾಸ್ತಿ ಆಗಿತ್ತು ಅಂತ. ಅದಾದಮೇಲೆ ಹೆಂಗು ಬಂದಿದ್ದೆ ಲೇಟ್ ಆಗಿತ್ತು ಅಂತ ಬೇಗ ಬೇಗ ರಿಲಯನ್ಸ್ಗೆ ಹೋಗ್ಬೇಕಂದ್ರು ಅಮ್ಮ ಮನೆಗೆ ಸಾಮಾನು ತೊಗೋಬೇಕಂತ. ಸೊ ಬೇಗ ರಿಲಯನ್ಸ್ಗೆ ಹೋಗಿ ಸಾಮಾನೆಲ್ಲ ತೊಗೊಂಡು ಮತ್ತೆ ಅತ್ತೆ ಮನೆಗೆ ಹೋಗ್ಬೇಕಾಗಿತ್ತು. ಸೊ ಬೇಗ ಅತ್ತೆ ಮನೆಗೆ ಹೋಗಿನೂ ಬಂದು ವಾಪಸ್ ಮನೆಗೆ ಬಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ರೆಸ್ಟ್ ಮಾಡಿದೆ. ಸೊ ರೆಸ್ಟ್ ಎಲ್ಲ ಮುಗಿಸ್ಕೊಂಡು ಇವಳು ಒಂದು 2-3 ಡೇಸ್ ಇವಳು ಸಿಕ್ಕಿದ್ದಿರುವಲ್ಲ, ಬಂದಿದ ತಕ್ಷಣ ಸಿಕ್ಕಿದ್ದೆ ಅನ್ಸಂಬಿಟ್ಟು ಚೆನ್ನಾಗಿ ಆಟಾಡ್ಕೊಂಡು ಇದ್ಬಿಟ್ಟಿದ್ಲು. ಸೊ ಇವಳು ಸ್ವಲ್ಪ ಟೈಮ್ ಕೊಟ್ಟು ಇವ್ರ ಜೊತೆ ಚೆನ್ನಾಗಿ ಆಟಾಡ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೊಂಡು ನಾನು ಡೇ ಎಂಡ್ ಮಾಡಿದೆ.